मुंबई तुळु साहित्य अकाडमी नामनिर्देशन सदस्य आय्क कन्नडिग पत्रकर्तर संघ महाराष्ट्र रजिस्टर्ड सलहा समिति सदस्य कडंदले सुरेश एस भंडारी पत्रकर्तर संघद अभिनंदिसलायितु। मुंबई घाटकोपर पश्चिम मणिपोल्ड कचेरी संघ कार्यकारी समित पदाधिकारी सुरेश भंडारी शालु होदिसी फलपुष्प स्मरणिकी अभिनंदिसिदरु। ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಸುರೇಶ್ ಭಂಡಾರಿರವರು ತುಳು ಭಾಷೆ ನನ್ನ ಭಾಷೆ ನನ್ನ ಮಾತೆ ಅನ್ನುವ ಧ್ಯೇಯದಿಂದ ಅನಾದಿ ಕಾಲದಿಂದಲೂ ಬೆಳೆದು ಬಂದ ತುಳು ಭಾಷೆ ಒಂದು ಸಂಸ್ಕೃತಿಯು ಸಮಾಜವೂ ಹೌದು ಇದರ ಸರ್ವೋನ್ನತಿಯೇ ನನ್ನ ಉದ್ದೇಶವಾಗಿದೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯನಂದ್ ಕತ್ತಲ್ ಸರ್ ಮತ್ತು ಸರ್ವ ಸದಸ್ಯರ ಒಪ್ಪಿಗೆಯಂತೆ ಕರ್ನಾಟಕ ಸರ್ಕಾರವು ನನಗೆ ಈ ನೇಮಕಾತಿ ಮಾಡಿದ್ದು ಇದಕ್ಕೆ ಕಾರಣಕರ್ತರಾದ ಸರ್ವ ತುಳುವರಿಗೂ ವಂದಿಸುವೆ ನಮ್ಮ ಕಾಲಾವಧಿಯಲ್ಲಿ ಖಂಡಿತವಾಗಿಯೂ ತುಳು ಭಾಷೆಯನ್ನು ರಾಷ್ಟ್ರದ ಸಂವಿಧಾನದ 8ನೇ ಪರಿಚಯದಲ್ಲಿ ರಾರಾಜಿಸುವ ಯಶಸ್ಸು ಕಾಣುವ ಆಶಯ ನಮ್ಮಲ್ಲಿದೆ ಇದಕ್ಕೆ ಮುಂಬಯಿಯ ತುಳುವರ ಸಹಯೋಗವು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ತುಳು ಭಾಷೆಯನ್ನು ಖಂಡಿತವಾಗಿಯೂ 8ನೇ ಪರಿಚಯದಕ್ಕೆ ಸೇರಿಸಬೇಕು ಎಂಬಂತ ಒಂದು ನಿಕಟವಾದ ಸವಾಲನ್ನು ಹಾಕಿಕೊಂಡು ಖಂಡಿತವಾಗಿ ಇದು ಸೇರಿಸಬೇಕಂತ ಮನವಿಯನ್ನು ಮಾಡಿದ್ದಾರೆ ಖಂಡಿತವಾಗಿ ಇದು ಹಾಗೇ ಆಗ್ತದೆ ಅದೇ ರೀತಿಯಲ್ಲಿ ನಾವು ಮುಂಬಯಿಯ ತುಳುವರು ಕೂಡ ಇದಕ್ಕೆ ಸಹಕರಿಸಿಕೊಂಡು ನಾವು ಒಳ್ಳೆಯತನದಿಂದ ನಮ್ಮೆಲ್ಲ ಮುಂಬಯಿ ಸಹಕಾರದಿಂದ ಅದನ್ನು ಕೂಡ ಕರ್ನಾಟಕ ಸರ್ಕಾರಕ್ಕೆ ಆದೇಶಿಸುವಂಥ ಒಂದು ಉತ್ತಮವಾದಂಥ ಲೆಟರನ್ನು ಕೂಡ ನಾವು ಮಾಡಿಕೊಟ್ಟು ಸರ್ಕಾರಕ್ಕೆ ನಾವು ಕೊಡಬೇಕು ಅದೇ ರೀತಿಯಾಗಿ ಇದು ಖಂಡಿತವಾಗಿಯೂ ತುಳುವನ್ನು ನಾವು ಮುಂಬಯಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅದನ್ನು ಮುನ್ನಡೆಸುವಂಥ ಒಂದು ಕಾರ್ಯಕ್ಕೆ ನನಗೆ ಒಂದು ಶಕ್ತಿಯನ್ನು ಆ ತುಳು ಸಾಹಿತ್ಯ ಅಕಾಡೆಮಿ ಮುಂಬಯಿ ಕನ್ನಡಿಗರನಾದ ನನಗೆ ಆರಿಸಿಕೊಟ್ಟಿದೆ ಆದ್ದರಿಂದ ಖಂಡಿತವಾಗಿಯೂ ಮುಂಬಯಿಯಲ್ಲಿ ತುಳುವಿನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವೆಲ್ಲರೂ ತುಳುವರು ಒಂದೇ ಅಂತ ಹೇಳಿ ಪತ್ರಕರ್ತರ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಎಸ್ ಸುವರ್ಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕನ್ನಡ ತುಳು ಹಿಂದಿ ಮರಾಠಿ ಇತ್ಯಾದಿ ಭಾಷೆಗಳಲ್ಲಿ ನಿಪುಣರೆನಿಸಿ ಓರ್ವ ವಾಗ್ಮಿಯಾಗಿ ಗುರುತಿಸಿಕೊಂಡ ಭಂಡಾರಿಯವರು ಈ ಸ್ಥಾನಕ್ಕೆ ಸಮರ್ಥ ವ್ಯಕ್ತಿಯಾಗಿದ್ದಾರೆ ಇವರೋರ್ವ ವಿದ್ವಾಂಸತ್ವ ಸ್ಥಾನಕ್ಕೂ ಯೋಗ್ಯರು ಸಮಗ್ರ ಸಮಾಜವನ್ನು ಆರೋಗ್ಯಪೂರ್ಣವಾಗಿಸುವ ಸ್ವಚ್ಛ ಮನೋಭಾವವುಳ್ಳ ಭಂಡಾರಿ ಅವರು ಓರ್ವ ಹೃದಯಶೀಲ ತುಳುವರು ಹೌದು ಡಾಕ್ಟರ್ ಸುನಿತಾ ಎಂ ಶೆಟ್ಟಿ ಶಿಮಂತೂರು ಚಂದ್ರಹಾಸ ಸುವರ್ಣ ಇವರ ಬಳಿಕ ಮತ್ತೆ ತುಳು ಅಕಾಡೆಮಿಗೆ ಸದಸ್ಯತ್ವವನ್ನು ನೀಡಿ ಕರ್ನಾಟಕ ಸರ್ಕಾರ ಮುಂಬೈ ನೆಲೆಯ ತುಳುವರನ್ನ ಗೌರವಿಸಿದಂತಾಗಿದೆ ಎಂದರು ಅನೇಕ ದೇವಸ್ಥಾನಗಳನ್ನು ನಾಡಿನ ಸಂಸ್ಕೃತಿ ತುಳು ಸಂಸ್ಕೃತಿ ಇರಲಿ ನಮ್ಮ ಕನ್ನಡ ಸಂಸ್ಕೃತಿ ಇರಲಿ ಕಟ್ಟುಕಟ್ಟಳಿಗರಲ್ಲಿ ಪರಂಪರೆ ಯಾವುದುಂಟು ನಮ್ಮ ತುಳುನಾಡಿನ ಬದುಕು ಯಾವುದುಂಟು ಅದರ ಬಗ್ಗೆ ಸಂಪೂರ್ಣವಾಗಿ ಬಲ್ಲವರು ಅಂಥ ವಿದ್ವಾಂಸರು ಅಂತ ನಾನು ಹೇಳ್ಬೋದು ಏಕೆಂದರೆ ಅವರಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡುವಾಗ ಅದು ಸಂಪೂರ್ಣವಾದ ಮಾಹಿತಿಪೂರ್ವಕವಾಗಿ ಅದು ಇನ್ನೊಬ್ಬರಿಗೆ ಮುಟ್ಟುವ ರೀತಿಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಉದಾಹರಣೆ ಸಹಿತ ಅವರು ವಿವರಿಸುವಂಥ ಒಂದು ವಿಶೇಷ ಪ್ರತಿಭೆಯನ್ನು ಅವರು ಇಟ್ಕೊಂಡಿದ್ದಾರೆ ಅದರಿಂದ ನನಗೆ ಅನಿಸುತ್ತೆ ಕರ್ನಾಟಕ ಸರ್ಕಾರವು ಮುಂಬಯಿಯ ಪ್ರತಿನಿಧಿಯಾಗಿ ಯೋಗ್ಯ ಸಮರ್ಥ ಶ್ರಮಜೀವಿ ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್ ಅವರು ಸುರೇಶ್ ಭಂಡಾರಿ ಅವರನ್ನು ಅಭಿನಂದಿಸಿ ಮಾತನಾಡಿ ಸುರೇಶ್ ಭಂಡಾರಿ ಅವರು ಮುಂಬಯಿಯಲ್ಲಿನ ದೇವತಾ ಸದ್ಗುಣರು ತುಳು ಭಾಷೆ ಸಂಸ್ಕೃತಿಯ ಜೊತೆಗೆ ಎಲ್ಲ ಭಾಷಿಕರನ್ನು ಪ್ರೋತ್ಸಾಹಿಸಿದ ಬಹುಭಾಷಿಕರು ಸರ್ವರನ್ನು ಬಂಧುಗಳಾಗಿ ಕಾಣುವ ಸ್ವಚ್ಛಂದ ನಿರ್ಮಲ ಮನಸ್ಸುಳ್ಳ ಇವರು ಮಹಾರಾಷ್ಟ್ರ ಮಾತ್ರವಲ್ಲ ರಾಷ್ಟ್ರದ ಆಸ್ತಿಯಾಗಿದ್ದಾರೆ ಇಂಥವರಿಂದ ಮುಂಬಯಿಯಲ್ಲಿ ಮತ್ತಷ್ಟು ತುಳುವಿನ ಉನ್ನತಿಯಾಗಲಿ ಎಂದರು ಯಕ್ಷಗಾನವಾಗಲಿ ಚಲನಚಿತ್ರವಾಗಲಿ ವಿಶೇಷವಾಗಿ ತುಳು ನಾಟಕಗಳು ಮುಂಬೈಗೆ ಬಂದಾಗ ಅದರ ಮಹಾಪೋಷಕರಾಗಿ ಪ್ರತಿಯೊಬ್ಬ ಕಲಾವಿದರಿಗೂ ಸಹ ಒಂದು ಚಿನ್ನದ ಉಂಗರವನ್ನು ಅಥವಾ ಚೈನನ್ನು ಹಾಕಿ ಪ್ರೋತ್ಸಾಹಿಸಿದವರು ಆದರೆ ಬೇಜಾರು ಆಯ್ತಂದರೆ ಅವರೇ ಖುದ್ದು ಅವರ ನಿರ್ಮಾಪಕತ್ವದಲ್ಲಿ ಒಂದು ಚಲನಚಿತ್ರವನ್ನು ತೆಗೆದಾಗ ಅವರಿಗೆ ಸಿಕ್ಕಿದ ಆ ಪ್ರೋತ್ಸಾಹ ಅದು ಬಹಳಷ್ಟು ನಿರಾಳವಾಗಿ ಆಗಿತ್ತು
ಕಾರ್ಯಕ್ರಮ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ರಂಗ ಎಸ್ ಪೂಜಾರಿ ಗೌರವ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ತಾಳಿಪಾಡಿ ಗೌರವ ಕೋಶಾಧಿಕಾರಿ ನಾಗೇಶ್ ಪೂಜಾರಿ ಏಳಿಂಜೆ ಜೊತೆ ಕಾರ್ಯದರ್ಶಿ ಜಯರಾಮ್ ಎನ್ ಶೆಟ್ಟಿ ಪತ್ರಕರ್ತರ ಭವನ ಸಮಿತಿ ಕಾರ್ಯಾಧ್ಯಕ್ಷ ಡಾ ಶಿವ ಮೂಡಿಗೆರೆ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಡಾ ದಿನೇಶ್ ಶೆಟ್ಟಿ ರೆಂಜಳ ಜಯಂತ್ ಕೆ ಸುವರ್ಣ ವಿಶೇಷ ಆಮಂತ್ರಿತ ಸದಸ್ಯರುಗಳಾದ ದಯಾನಂದ ಸಾಲ್ಯಾನ್ ಕರುಣಾಕರ್ ವಿ ಶೆಟ್ಟಿ ಸದಸ್ಯರಾದ ಆರಿಫ್ ಕಲ್ಕಟ್ಟ ಸುರೇಶ್ ಕೆ ಮೂಲ್ಯ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ ವಿ4 ನ್ಯೂಸ್ 24/7 ಉಳ್ಳಾಲ.